ಸ್ವಾಗತ ನೀವು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬೇಕು ಸಣ್ಣ ಆಗಬೇಕು ಅಂತ ಯಾವುದಾದ್ರೂ ಮನೆ ಮದ್ದನ್ನು ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಈ ಮನೆ ಮದ್ದಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಹೌದು ಸಣ್ಣ ಆಗೋರಿಗೆ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ಇವತ್ತು ತಿಳಿಸ್ತಾ ಇದ್ದೀನಿ ಇದನ್ನು ನೀವು ಒಂದು ತಿಂಗಳು ಕರೆಕ್ಟಾಗಿ ಕುಡಿದ್ರಿ ಅಂದರೆ ನಿಮ್ಮ ದೇಹದ ಕೊಬ್ಬೆಲ್ಲ ಕರ್ಗೋಗ್ಬಿಡತ್ತೆ ಸ್ನೇಹಿತರೆ ಯಾವ ಮನೆ ಮದ್ದು ಏನೆಲ್ಲ ಬಳಸಬೇಕು ಇದಕ್ಕೆ ಅಂತ ತಿಳಿಸ್ತೀನಿ ಅದಕ್ಕೆ ಮುಂಚೆ ಹೊಸ್ದಾಗಿ ನೋಡ್ತಾ ಇದ್ರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮರಿದೆ ಕಮೆಂಟ್ ಮಾಡಿ ತಿಳಿಸಿ ಮೊದಲು ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈ ನೀರು ಬಿಸಿ ಆಗಬೇಕು ನಂತರ ಇದಕ್ಕೆ ಮೂರು ಮೆಣಸನ್ನು ತಗೊಂಡು ಅದನ್ನು ಕುಟ್ಟಿ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ಮೆಣಸಲ್ಲಿ ಇರುವಂತಹ ಜೀವಸತ್ವಗಳು ಖನಿಜಗಳು ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ಸೋಡಿಯಂ ಹಾಗೆ ಇದರಲ್ಲಿ ಇರುವಂತಹ ನಾರಿನ ಅಂಶ ನಮ್ಮ ದೇಹದ ಕೊಬ್ಬನ್ನು ಕರಗಿಸುತ್ತೆ ಇದರಲ್ಲಿ ಇರುವಂತಹ ಪೆಪರಿನ್ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ನಂತರ ಇದಕ್ಕೆ ಮುಖ್ಯವಾಗಿ ಚಕ್ಕೆ ಬೇಕೇ ಬೇಕು ಚಕ್ಕೆ ನೋಡಿ ಚಿಕ್ಕ ಚಿಕ್ಕ ಒಂದೆರಡು ಪೀಸನ್ನು ಹಾಕೊಳ್ತಾ ಇದ್ದೀನಿ ಚಕ್ಕೆ ನಮ್ಮ ದೇಹದಲ್ಲಿನ ಕೆಟ್ಟ ಕೊಬ್ಬನ್ನು ಕರಗಿಸುತ್ತೆ ಜೊತೆಗೆ ಇದು ನಮ್ಮ ಸಕ್ಕರೆಯ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿ ಇಡತ್ತೆ ಸ್ನೇಹಿತರೆ ನಮ್ಮ ದೇಹದ ತೂಕ ಕಡಿಮೆ ಆಗಬೇಕು ಅಂದರೆ ಚಕ್ಕೆಯನ್ನು ನಾವು ಪ್ರತಿನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಬಳಸಲೇಬೇಕು ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಾವು ನಮ್ಮ ದೇಹದ ಕೊಬ್ಬನ್ನು ಕರಗಿಸ್ಕೊಬಹುದು ನಂತರ ಒಂದು ಅರ್ಧ ಚಮಚದಷ್ಟು ಶುಂಠಿಯನ್ನು ಹಾಕೊಳ್ಳೋಣ ಶುಂಠಿಯಲ್ಲಿ ಇರುವಂತಹ ಜಿಂಜರಾಲ್ ಅಂಶ ನಮ್ಮ ಹೊಟ್ಟೆಯ ಆರೋಗ್ಯವನ್ನು ಕಾಪಾಡುತ್ತೆ ಇದರಲ್ಲಿ ಇರುವಂತಹ ಆ್ಯಂಟಿ ಆಕ್ಸಿಡೆಂಟ್ಗಳು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಜೊತೆಗೆ ನಮ್ಮ ಮೆಟಬಾಲಿಸಮ್ನ ಜಾಸ್ತಿ ಮಾಡುತ್ತೆ ಜೀರ್ಣಕ್ರಿಯೆ ವೃದ್ಧಿಯಾಗೋದ್ರಿಂದ ನಮ್ಮ ದೇಹದ ಕೊಬ್ಬು ಕರ್ಗೋಗುತ್ತೆ ಕೊಬ್ಬು ಮತ್ತೆ ಶೇಖರಣೆ ಆಗೋದೇ ಇಲ್ಲ ಸ್ನೇಹಿತರೆ ಈಗ ಇದೆಲ್ಲವನ್ನು ನಾವು ಒಂದು ಐದು ನಿಮಿಷ ಕುದಿಸ್ಕೊಬೇಕು ಐದು ನಿಮಿಷ ಕುದಿಸಿದ ನಂತರ ಇದಕ್ಕೆ ನಾವು ಕೊನೆಯದಾಗಿ ಒಂದು ಅರ್ಧ ಚಮಚದಷ್ಟು ಒಂದು ಚಿಕ್ಕ ಚಮಚದಲ್ಲಿ ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕ್ಕೊಳ್ಳೋಣ ಅರಿಶಿಣವನ್ನು ನಾವು ಕೊನೆಯಲ್ಲಿ ಹಾಕ್ಕೊಳ್ಬೇಕು ಅರಿಶಿಣದಲ್ಲಿ ಇರುವಂತಹ ಕುರ್ಕುಮಿನ್ ಅಂಶ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡತ್ತೆ ಜೊತೆಗೆ ಇದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಅದರಲ್ಲೂ ಮೆಣಸು ಮತ್ತು ಅರಿಶಿಣವನ್ನು ಒಟ್ಟಿಗೆ ಬಳಸೋದ್ರಿಂದ ನಿಜವಾಗ್ಲೂ ದೇಹದ ತೂಕ ಕಡಿಮೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಸ್ನೇಹಿತರೆ ನೋಡಿ ಈಗ ಅರಿಶಿಣವನ್ನು ಹಾಕದೆ ಇದಾಕಿದ ತಕ್ಷಣ ನಾವು ಸ್ಟವನ್ನ ಆಫ್ ಮಾಡಬೇಕು ನಂತರ ನೀವು ಇದು ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕು ಅರಿಶಿನವನ್ನು ಹಾಕಿ ಚೆನ್ನಾಗಿ ಕುದಿಸೋದಕ್ಕೆ ಹೋಗಬೇಡಿ ಅರಿಶಿನ ಹಾಕಿದ ತಕ್ಷಣವೇ ಸ್ಟವನ್ನು ಆಫ್ ಮಾಡಬೇಕು ನಂತರ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದು ತಣ್ಣಗಾದ್ಮೇಲೆ ಅಥವಾ ಬೆಚ್ಚಿಗಿರಬೇಕಾದ್ರೆ ಕುಡಿಬಹುದು ನೀವು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬರಬೇಕು ಒಂದು ತಿಂಗಳು ಇದನ್ನ ಕುಡಿತಾ ಬಂದರೆ ನಿಮ್ಮ ದೇಹದ ತೂಕ ಖಂಡಿತವಾಗ್ಲೂ ಕರ್ಗೋಗುತ್ತೆ ಸ್ನೇಹಿತರೆ ನಿಮ್ಮ ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ ಮತ್ತೆ ನಿಮ್ಮ ದೇಹದಲ್ಲಿರೋ ಕೆಟ್ಟ ಕೊಬ್ಬು ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ನಿಮ್ಮ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವುದೇ ಖರ್ಚಿಲ್ಲದೆ ಆರೋಗ್ಯಕರವಾಗಿ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಅಂದ್ಕೊಂಡಿರೋರು ಈ ಒಂದು ಮ್ಯಾಜಿಕಲ್ ಡ್ರಿಂಕನ್ನು ಟ್ರೈ ಮಾಡಿ ನಂತರ ರಿಸಲ್ಟ್ ಏನು ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದನ್ನು ಗರ್ಭಿಣಿ ಮಹಿಳೆಯರು ಮತ್ತು ಅಲ್ಸರ್ ಸಮಸ್ಯೆ ಇರೋರು ಕುಡಿಯೋದಕ್ಕೆ ಹೋಗಬೇಡಿ ಅವ್ರು ಬಿಟ್ಟು ಎಲ್ಲರೂ ಇದನ್ನು ಕುಡಿಬಹುದು ಒಂದು ತಿಂಗಳವರೆಗೂ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಸೇವಿಸಿ ಇದನ್ನು ಕುಡಿದ್ಮೇಲೆ ಅರ್ಧ ಗಂಟೆ ಏನನ್ನು ಸೇವಿಸೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ಈ ಮನೆ ಮದ್ದನ್ನು ಟ್ರೈ ಮಾಡಿ ರಿಸಲ್ಟ್ ಹೇಗೆ ಬಂತು ಅಂತ ನಂತರ ಕಮೆಂಟ್ ಮಾಡಿ ತಿಳಿಸಿ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು